ಕೇರಳದಲ್ಲಿ ಕೊರೋನಾ ಸೋಂಕು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತಗಳಿಂದ ತಪಾಸಣೆ ಈಗ ಹೆಚ್ಚಳ ಆಗಿದೆ. ಬಾವಲಿ ಚೆಕ್ಪೋಸ್ಟ್ ಪರಿಶೀಲಿಸಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ. ಕೇರಳದಲ್ಲಿ JN1 ಪ್ರಕರಣ ವರದಿಯಾದ ಹಿನ್ನೆಲೆ ಅಲರ್ಟ್ ಆಗಿದೆ ಜಿಲ್ಲಾಡಳಿತ. ಯಾಕೆಂದರೆ ನೋಡಿ, ಮೈಸೂರು ಕೊಡಗು ಹೊಂದಿಕೊಂಡಿರುವಂತಹ ಗಡಿ ಇದೆ, ಚಾಮರಾಜನಗರಕ್ಕೆ ಹೊಂದಿಕೊಂಡಿರುವಂತಹ ಚೆಕ್ಪೋಸ್ಟ್ ಇದೆ. ಅಲ್ಲಿ ಬಾವಲಿ ಚೆಕ್ಪೋಸ್ಟು, ಸಾವಿರಾರು ವಾಹನಗಳು, ಅದರಲ್ಲೂ ಗೂಡ್ಸ್ ವಾಹನಗಳ ಸಂಖ್ಯೆ ಜಾಸ್ತಿ ಇರುತ್ತೆ, HDKOTE ತಾಲೂಕಿನಲ್ಲಿ ಬರುತ್ತೆ ಇದು. ಈಗ DC ವಿಸಿಟ್ ಮಾಡಿದ್ದಾರೆ, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ, ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೇರಳದಿಂದ ಕರ್ನಾಟಕಕ್ಕೆ ಬರೋರಿಗೆ ಥರ್ಮಲ್ ಸ್ಕ್ಯಾನ್ ಮಾಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಟೆಂಪ್ರೇಚರ್, ಅವರಲ್ಲಿ ಜ್ವರ, ಉಸಿರಾಟದ ಸಮಸ್ಯೆ ಏನಾದರೂ ಇದೆಯಾ, ಪ್ರಾಥಮಿಕವಾಗಿ ಏನಾದರೂ ಲಕ್ಷಣ ಕಂಡು ಬಂದಿದೆಯಾ, ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಾವಲಿ ಚೆಕ್ಪೋಸ್ಟ್ಗೆ ಭೇಟಿ ಕೊಟ್ಟು ಅಲ್ಲಿನ ಸಿಬ್ಬಂದಿಗಳಿಗೆ ಕೆಲವೊಂದಿಷ್ಟು ಮಾಹಿತಿ ನೀಡಿದ್ದಾರೆ, ಯಾವ ರೀತಿ ತಪಾಸಣೆಯನ್ನು ಮಾಡಬೇಕು ಅಂಥೇಳಿ. ಅವರು ಕೂಡ ಒಂದು ರೀತಿ ಟ್ರಯಲ್, ಅಲ್ಲಿರುವಂತಹ ಸ್ಯಾನಿಟೈಸರ್ನು ಕೂಡ ಸಿಂಪಡಣೆ ಮಾಡಿಕೊಂಡ್ರು, ಪರಿಶೀಲನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಕೇರಳದಲ್ಲಿ ಅತಿ ಹೆಚ್ಚಿನ ಕೇಸ್ಗಳಿದ್ದಾವೆ, ಮತ್ತು ರೂಪಾಂತರಿ JN1 ಕೂಡ ಕಾಣಿಸಿಕೊಂಡಿದೆ. ನೀವಿದು ಸುಮ್ಮನೆ ಇದನ್ನು ಕೊಟ್ಟು ವೇಸ್ಟ್ ಮಾಡಬೇಡಿ, ಇದನ್ನು ಪೇಪರ್ ಸುದ್ದಿ ಕಾಡಲ್ಲೇ ಸಿಗ್ತಾರೆ. ಹಾಂ, ನೀವು ಮಾಡೋದಿದ್ರೆ ಅವ್ರಿಗೆ ಓದ ನಿಂತು ನೋಡಕ್ಕೆ ಹೇಳಬೇಕು, ಓದಿ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತ ಅವ್ರು ಕೇಳಬೇಕು, ಆಮೇಲೆ ಇದು ಮಾಡಬೇಕು. ಲ್ಯಾಪ್ಟಾಪ್ನ ಉಪಯೋಗ ಏನು ಬಂದಲ್ಲಿ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಏನು ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಹೋಗಿ ಹೋಮ್ ಐಸೋಲೇಷನ್ ಆಗುವಾಗೆ ಅವ್ರಿಗೆ ಹೇಳಬೇಕು. ಅಷ್ಟು ಸ್ವಲ್ಪ ಅಲರ್ಟ್ ಆಗಿರಲಿ, ಯಾವುದು ಏನು ಪ್ಯಾನಿಕ್ ಆಗಿ ಇದ್ರೊಳಗಡೆ ಮಾಡುತ್ತೆ. ಬಟ್ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಕೇರಳದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದಾಗಿ ಗಡಿ ಭಾಗದಲ್ಲೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿದೆ. ಈಗ ಮೈಸೂರು ಜಿಲ್ಲಾಡಳಿತ ಯಾವ ರೀತಿ ಸನ್ನದ್ಧವಾಗಿದೆ, ಚೆಕ್ಪೋಸ್ಟ್ಗಳಲ್ಲಿ ಯಾವ ರೀತಿ ತಪಾಸಣೆ ನಡೀತಾ ಇದೆ ಅಂತ? ಹೌದು ಪ್ರಭು, ಈಗಾಗಲೇ ಏನು ಮುಖ್ಯವಾಗಿ ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೈಸೂರು ಮತ್ತೆ ಚಾಮರಾಜನಗರ ಇವೆರಡೂ ಕೂಡ ಕೇರಳಗೆ ಹೊಂದಿಕೊಂಡಂತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಗಡಿ ಭಾಗಗಳ ಒಂದು ಚೆಕ್ ಪೋಸ್ಟ್ ಏನಿದೆ ಆ ಒಂದು ಚೆಕ್ ಪೋಸ್ಟ್ ಗಳಲ್ಲಿ ವೈದ್ಯಾಧಿಕಾರಿಗಳು ಹೆಚ್ಚಿನದಾಗಿ ನಿಗಾವನ್ನ ವಹಿಸಿರತಕ್ಕಂಥದ್ದು. ಒಂದು ಕಡೆ ಚಾಮರಾಜನಗರದಲ್ಲಿ DHO ಸ್ವತಃ ಆ ಒಂದು ಚೆಕ್ ಪೋಸ್ಟ್, ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವ ಮುಖಾಂತರ ಅಲ್ಲಿ ವಾಹನಗಳನ್ನ ತಪಾಸಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಮೈಸೂರು ಜಿಲ್ಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಪ್ರವಾಸಿ ತಾಣಗಳ ಊರು ಕೂಡ ಆಗಿರ್ತಕ್ಕಂಥದ್ದು, ಹೀಗಾಗಿ ಹೆಚ್ಚಿನದಾಗಿ ಕೇರಳ ಭಾಗದಿಂದ ವ್ಯಾಪಾರ ವಹಿವಾಟು ಅಲ್ಲದೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಮೈಸೂರು ಭಾಗಕ್ಕೆ ಇರುತ್ತೆ. ಹೀಗಾಗಿ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಈಗಾಗಲೇ ಏನು HDKOTE ಚೆಕ್ಪೋಸ್ಟ್ಗೆ ಅಂದ್ರೆ ಬಾವಲಿ ಬಾರ್ಡರ್ ಏನಿದೆ ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡುವ ಮುಖಾಂತರ ಅಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿಯೇ ಬಾವಲಿ ಚೆಕ್ಪೋಸ್ಟ್ಗೆ ಇವತ್ತು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರು ಭೇಟಿಯನ್ನು ನೀಡುವ ಮುಖಾಂತರ ಅಲ್ಲಿ ಕೋವಿಡ್ ಪ್ರಿಕಾಷನರಿಗಳು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಳಲಾಗಿದೆ, ಅಲ್ಲಿ ಏನು DHO ಇರಬಹುದು, ಜೊತೆಗೆ ಅಲ್ಲಿ THO ಏನಿದ್ದಾರೆ ಇವರೆಲ್ಲರೂ ಕೂಡ ತೆರಳಿ ಅಲ್ಲಿ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಲಾಗ್ತಾ ಇದೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಪರಿಶೀಲನೆಗೆ ತೆರಳಿರ್ತಕ್ಕಂಥದ್ದು. ಇನ್ನು ಮೈಸೂರು ಜಿಲ್ಲೆ HDKOTE ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ಏನಿದೆ ಇದು ಕೇರಳದ ಒಂದು ಬಾರ್ಡರ್ ಆಗಿರತಕ್ಕಂಥದ್ದು, ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಇರುತ್ತೆ. ಹೀಗಾಗಿ ಕೇರಳದಿಂದ ಬರತಕ್ಕಂಥ ಪ್ರತಿಯೊಂದು ವಾಹನ ಇರಬಹುದು, ಜೊತೆಗೆ ಪ್ರಯಾಣಿಕರೆಲ್ಲರನ್ನು ಕೂಡ ಏನು ತಪಾಸಣೆ ಒಳಪಡಿಸೋದು ಅಂಥದ್ದು, ಮತ್ತೆ ಮುಖ್ಯವಾಗಿ ಏನೋ ಆರೋಗ್ಯದಲ್ಲಿ ವ್ಯತ್ಯಯ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು, ಜೊತೆಗೆ ಕೋವಿಡ್ ರೂಲ್ಸ್ ಗಳೇನಿದ್ದಾವೆ ಅಂದ್ರೆ ಮಾಸ್ಕ್ ಅನ್ನ ಧರಿಸ್ತಕ್ಕಂಥದ್ದು ಇರಬಹುದು, ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು ಇರಬಹುದು, ಇದನ್ನೆಲ್ಲವನ್ನು ಕೂಡ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಸಲಹೆಗಳನ್ನ ಕೊಡೋದ್ರ ಜೊತೆಗೆ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಬಾವಲಿ ಚೆಕ್ ಪೋಸ್ಟ್ ಗಳಲ್ಲಿ ತಗೋಬೇಕಾಗಿರತಕ್ಕಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದಂತಹ ಜಿಲ್ಲಾಧಿಕಾರಿಗಳು ಮೈಸೂರು ನಗರ ಭಾಗದಲ್ಲೂ ಕೂಡ ಹೆಚ್ಚಿನದಾಗಿ ಪ್ರವಾಸಿ ತಾಣಗಳೇನಿದ್ದಾವೆ ಆ ಒಂದು ಪ್ರವಾಸಿ ತಾಣಗಳ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸುವಂತೆ ವೈದ್ಯಾಧಿಕಾರಿಗಳು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅಂದ್ರೆ ಕುಟುಂಬ ಕಲ್ಯಾಣ ಇಲಾಖೆಯವರು ಏನಿರ್ತಾರೆ ಅವರು ಮಕ್ಕಳು ಮತ್ತೆ ತಾಯಿಯಂದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತಹ ನಿಟ್ಟಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಬಡವರ ಆಸ್ಪತ್ರೆ ಅಂತಾನೆ ಕರೆಯಲಾಗುವಂತಹ ಕೃಷ್ಣರಾಜ ಆಸ್ಪತ್ರೆ ಏನಿದೆ ಈ ಒಂದು KR ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಅಲ್ಲಿಗೂ ಕೂಡ ಕುಮಾರಸ್ವಾಮಿ DHO ಭೇಟಿಯನ್ನು ನೀಡುವ ಮುಖಾಂತರ ಅಲ್ಲಿಯ ಒಂದು
ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ವಹಿಸಲಾಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೇರಳದಲ್ಲಿ ಹೆಚ್ಚಾಗಿರುವಂತಹ ಪ್ರಕರಣಗಳಿಂದಾಗಿ ಇಲ್ಲಿನ ಜನ ಒಂದು ರೀತಿ ಆತಂಕಕ್ಕೊಳಗಾಗಿರ್ತಾರೆ. ಜೊತೆಗೆ ಇದು ವ್ಯಾಪಾರ ವಹಿವಾಟು ಇರತಕ್ಕಂತ ಒಂದು ಜಿಲ್ಲೆ, ಜೊತೆಗೆ ಹೆಚ್ಚಿನದಾಗಿ ಪ್ರವಾಸಿ ತಾಣಗಳು ಇರತಕ್ಕಂತ ಒಂದು ಜಿಲ್ಲೆ, ಹೀಗಾಗಿಯೇ ಹೆಚ್ಚಿನದಾಗಿ ನಿಗಾವನ್ನು ವಹಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿರತಕ್ಕಂಥದ್ದು. ಹೀಗಾಗಿಯೇ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳಿದ್ದಾವೆ, ಇವೆಲ್ಲವನ್ನೂ ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಕೊಡಲಾಗ್ತಾ ಇರತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.